ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಎಸ್ ಮೌಲ್ಯಾಂಕನ ಪರೀಕ್ಷೆ 9ನೇ ತರಗತಿ ಕನ್ನಡ 2024 50+ ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಫಸ್ಟ್ ಪಾರ್ಟಲ್ಲಿ ರಿಲೀಸ್ ಮಾಡ್ತಿದ್ದೀನಿ. ಇನ್ನೊಂದು ಪಾರ್ಟ್ ಬರ್ತದೆ ನೋಡಿ. ಸೊ ನಿಮ್ಮ 9ನ ಕನ್ನಡ ಪರೀಕ್ಷೆ ಬಂದುಬಿಟ್ಟು 11 ಮಾರ್ಚ್ 2024 ಸೋಮವಾರ ನಡೀತದೆ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ಹೆಚ್ಚಿಗೆ ತಾವೆಲ್ಲರೂ ಕೂಡ ನೋಡಬೇಕು. ಸೊ ನಾನು ನಿಮಗೆ ಒಂದು ಟಾರ್ಗೆಟ್ ಕೊಡ್ತೀನಿ, 1000 ಲೈಕ್ಸ್ಗಳು. ಓಕೆ, 1000 ಲೈಕ್ಸ್ ಆದರೆ ಸೊ ನಾನು ಸೆಕೆಂಡ್ ಪಾರ್ಟ್ ವಿಡಿಯೋಗಳನ್ನು ಏನು ಮಾಡ್ತೀನಿ, ಖಂಡಿತವಾಗಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ. ಸೊ ಫಸ್ಟ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಮಾಡೆಲ್ ಕ್ವಶನ್ ಪೇಪರನ್ನು ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥದ್ದು ಅದನ್ನು ನೋಡಲೇಬೇಕು. ಯಾಕಂದರೆ ಆ ಮಾಡೆಲ್ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಬಿಟ್ಟು ನಾನು ಇಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಕೆಲವು ಸಾರಿ ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ 9ನೇ ತರಗತಿಯ ಕನ್ನಡದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ಅದರದ್ದು ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ. ಸೊ ಫಸ್ಟ್ 6 ಮಾರ್ಕ್ಸ್ ಇರತಕ್ಕಂಥದ್ದು ಕವಿ ಅಥವಾ ಸಾಹಿತಿಗಳ ಪರಿಚಯವನ್ನು ಬರೆಯುವುದು. ಇಲ್ಲಿ ಒಂದು 6 ಕವಿ ಸಾಹಿತಿಗಳ ಪರಿಚಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಶಿವರಾಮ ಕಾರಂತರು, ಸಾಶಿ ಮರುಳಯ್ಯ, ಹರಿಹರ, ಜನ್ನ, ರಾಘವಂಕ, ಸೂರಂ ಎಕ್ಕುಂಡಿ. ಸೊ ನಿಮಗೆ ಸಿಂಪಲ್ಲಾಗಿ ಅವರ ಹುಟ್ಟೂರು, ಅವರ ಜನ್ಮ ವರ್ಷ, ಅವರ ಕೃತಿ, ಅವರ ಪ್ರಶಸ್ತಿ, ಈ ನಾಲ್ಕನ್ನು ಎಸ್ ಯಾವ ಥರ ಟ್ರಿಕ್ಸಲ್ಲಿ ನಿಮ್ಮ ನೆನಪಿಡ್ಕೋಬೇಕು ಅನ್ನೋದನ್ನು ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ 6 ಕವಿ ಸಾಹಿತಿಗಳ ಪರಿಚಯವನ್ನು ನೋಡಿಕೊಂಡ್ರೆ ಸೊ ಖಂಡಿತವಾಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತದಪ್ಪ ಅಂತಂದರೆ 6 ಮಾರ್ಕ್ಸು ಬರ್ತದೆ, ಒಬ್ಬೊಬ್ಬರಿಗೆ 3 ಅಂಕಗಳು. ಇನ್ನು ನೆಕ್ಸ್ಟಲ್ಲಿ ನೋಡೋದಾದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು, ಇಲ್ಲಿ 18 ಮಾರ್ಕ್ಸ್ಗಳಿಗೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಒಂದೊಂದಕ್ಕೆ 3 ಅಂಕ, ಒಟ್ಟು 6. 6ರಲ್ಲಿ ಹೇಗಿರ್ತದೆ, ಗದ್ಯದಿಂದ 3 ಇರ್ತವೆ, ಪದ್ಯದಿಂದ 3 ಇರ್ತವೆ. ಓಕೆ ತಾನೆ? ಸೊ ಪ್ರತಿ ಅದರಲ್ಲಿ ಸಂದರ್ಭ ಬರೀಬೇಕು, ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಯಾವೆಲ್ಲ ಇಂಪಾರ್ಟೆಂಟ್ ಇದಾವಂದರೆ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ದೂತನು, ಕಾರ್ಯ ಸಮರ್ಥನು, ಪ್ರತಿಭಾಶಾಲಿಯೂ ಆಗಿರಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು, ಅಲ್ಲಿ ಮಧ್ಯಾಹ್ನದ ವೇಳೆ ಬಿಸಿನೀರು ಕಾಯಿಸುವ ಅಗತ್ಯವಿಲ್ಲ, ಗಂಡಸರು ರಂಗುರಾಯರೇ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ತಲಕಾಡುಗೊಂಡನಿಗೆ ಜಯವಾಗಲಿ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮವಲ್ಲ. ಸ್ವಾಮಿ, ನಮ್ಮಯ್ಯ ದೇವರು ಬಂದಾನ ಬನ್ನಿರಿ. ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ. ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ? ಪುಣ್ಯಂ ಪನ್ನಾದಂತೆ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು. ಇಷ್ಟು ಗದ್ಯಭಾಗದಲ್ಲಿ ನೀವು ಏನು ಮಾಡಬೇಕಾಗಿತ್ತು, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ 18 ಮಾರ್ಕ್ಸ್ ಇರೋದರಿಂದ ಸೊ ಹೇಳಲಿಕ್ಕೆ ಬರೋದಿಲ್ಲ, ಆದರೂ ಕೂಡ ನಾನು ನಿಮಗೆ ನಿಯರ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ ಮೇಲೆ ನಾನು ಏನು ಮಾಡಿದ್ದೀನಿ, ನಿಮಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ತಾವುಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ಪದ್ಯದಲ್ಲಿನೂ ಕೂಡ ಕೆಲವು ಒಂದೆರಡು ವಾಕ್ಯಗಳು ಪದ್ಯದ ಅಥವಾ ಪಾಠದ ಮಧ್ಯದಿಂದ ಆದರೂ ಬರಬಹುದು, ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಆದರೂ ಇದ್ದವರುಗಳಲ್ಲಿ ಸೊ ಇಷ್ಟು ಇಂಪಾರ್ಟೆಂಟ್ ಇತ್ತು. ಇನ್ನು ಪದ್ಯ ಭಾಗದಲ್ಲಿ ನೋಡೋದಾದರೆ ಯಾವ ಇಂಪಾರ್ಟೆಂಟ್ ಇದ್ದಾವ. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಇರಬೇಕು. ನಡೆ ನುಡಿಗಳ ಅಡಿಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಕನ್ನಡದೊಳಗೊಂದು ಕಥೆಯ ಪೇಳುವೇನು ಅಂತಕ್ಕಂಥದ್ದು ನಾನಿಷ್ಟು ಒಂದು 5 ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಇನ್ನು ಕಂಠಪಾಠ ಮಾಡೋ ಪದ್ಯಕ್ಕೆ ಒಟ್ಟು 4 ಮಾರ್ಕ್ಸ್ ನಿಮಗೆ ಬರ್ತದೆ. ಒಂದು ಟ್ರಿಕ್ಸ್ ನೆನಪಿಟ್ಕೊಡ್ರಿ, ಪ್ರತಿ ಪಾಠದಲ್ಲಿನೂ ಕೂಡ ಪದ್ಯದಲ್ಲಿ ನಿಮಗೆ 2 ಪೊಯಮ್ಗಳನ್ನು ಸ್ಟಾಂಜಾಗನ್ನು ಬಾಯಟಕ್ಕೆ ಇಟ್ಟಿದ್ದಾರೆ. ನೀವು 2 ಬಾಯಟ್ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ, 1 ಮಾಡಿದರೆ ಸಾಕು. ಯಾಕಂದರೆ ನಿಮಗೆ ಒಂದೇ ಪದ್ಯದ್ದು 2 ಕೇಳೋದ್ರಿಂದ ಸೊ 4 ಮಾಡಿದ್ರಿ, 4 ಬಿಟ್ಟಿದ್ರಿ ಅಂದರೆ ನಿಮಗೆ ಕಷ್ಟ ಆಗ್ತದೆ, ಅಂಕ ಬರೋದಿಲ್ಲ. ಸೊ ಅದಕ್ಕಾಗಿ ಪ್ರತಿ ಪದ್ಯದ ಒಂದೊಂದು ಸ್ಟಾಂಜ್ ಆದರೂ ನೀವು ಬಾಯಟನ್ನು ಮಾಡಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬರ್ತದೆ. ನಾನು 5 ಪದ್ಯ ಕೊಡ್ತೀನಿ, 5 ಪದ್ಯದಲ್ಲಿ ಒಂದಂತರೂ ಬಂದೇ ಬರ್ತದೆ. ಪಾರಿವಾಳ ಪದ್ಯದಿಂದ ಹಗಲಿರುಳು ಬಂದು ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್, ಸಿರಿಯ ನಿನ್ನ ಬನ್ನಿತೇನು ಹಿಡಿದು ಅಯ್ಯಯ್ಯ ಅಯ್ಯ ಅಲ್ವರ್ದು ಕೇಳಬೇಕೆನ್ನ ಬಲಿಯ ನಿತ್ತೊಡೆ ಮುನಿಮಂದಿಂದ ಮಾರಿ ಬನದೋಳ್. ಅಲ್ಲಿಂದ ಅಲ್ಲಿವರೆಗೆ ಹೇಮಂತ ಪದ್ಯದಲ್ಲಿ ಹೇಮಂತದಿಂದ ಹಿಡಿದು ಮರುತ ನಿಲ್ಲವರೆಗೆ ತತ್ವ ಪದಗಳಲ್ಲಿಗೆ ಮಾತಿನೊಳಗೆ ಇಂದು ಕೆಡಲಿ ಬೇಡವರೆಗಿದೆ.
ಸೊ ಖಂಡಿತವಾಗಿ ಸೊ ಪದ್ಯದಲ್ಲಿರ್ತಕ್ಕಂಥ ಎರಡೆರಡು ಪ್ಯಾರಾಗ್ರಾಫಲ್ಲಿ ಒಂದೊಂದಾದರೂ ಬಯಟ್ ಹಾಕಿ ಖಂಡಿತವಾಗಿ ನಿಮಗೆ ನಾಲ್ಕು ಅಂಕ ಸಿಕ್ಕೇ ಸಿಗ್ತದೆ. ಇಲ್ಲಿ ಕೂಡ ನಾನು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಹೇಳಿದೆ. ಇನ್ನು ಮೌಲ್ಯ ಆಧರಿಸಿ ಸಾರಾಂಶ ಬರೀತಕ್ಕಂಥ ಪದ್ಯಗಳು. ಸೊ ನಿಮ್ಗೆ ಏನು ಮಾಡ್ತಾರೆ, ಪದ್ಯದ ಸಾಲಗಳನ್ನು ಕೊಡ್ತಾರೆ, ನಾಲ್ಕು ಸಾಲಗಳು, ಅದನ್ನು ಮೌಲ್ಯ ಏನಿದೆ ಅನ್ನೋದನ್ನು ಬರೀಬೇಕು. ಸುಮ್ಮನೆ ಏನು ಬೇಕಾದ ಬರೆಯೋದಿಲ್ಲ. ಅಲ್ಲಿ ಕನ್ನಡ ನಾಡು ನುಡಿ ಪದ್ಯ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು, ಬಲಿಯ ನಿತ್ತೊಡೆ ಮುನಿವೆಂ, ಸಿರಿಯ ನೀನನ್ನ ಬನ್ನಿಪೇನು ಅಂತಕ್ಕಂಥದ್ದು. ಈ ನಾಲ್ಕು ಪದ್ಯದ ಸಾಲುಗಳ ಸ್ವಲ್ಪ ಭಾವಾರ್ಥಗಳನ್ನು, ಪದ್ಯಗಳ ಅರ್ಥಗಳನ್ನು ತಿಳ್ಕೊಂಡು ಹೋಗಿ. ಯಾಕಂದರೆ ಇವೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಕನ್ನಡ ನಾಡು ನುಡಿ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು, ಬಲಿಯ ನಿತ್ತೊಡೆ ಮುನಿವೆಂ, ಸಿರಿಯ ನೀನೆಯನ್ನ ಬನ್ನಿಪೇನು ಅಂತಕ್ಕಂಥದ್ರಲ್ಲಿ ಈ ಮೌಲ್ಯಾಧಾರಿತ ಸಾರಾಂಶ ಬರೀತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ. ಇನ್ನು ಗದ್ಯಭಾಗದಿಂದ ಬರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು. ಇಲ್ಲಿನೂ ಕೂಡ ಹಾಗೆ ಪ್ರತಿ ಗದ್ಯದಿಂದ ಎರಡೆರಡು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ, ಎರಡರಲ್ಲಿ ಒಂದು ಬರಬೇಕು. ಸೊ ನೀವೇನು ಮಾಡಬೇಕು ಅಂಥ ಸಮಯದಲ್ಲಿ, ಸುಮಾರು ಎರಡೆರಡು ಪ್ರಶ್ನೆಗಳಿದ್ರೆ ಒಂದೊಂದಾದರೂ ನೀವು ಬಹೈಟ್ ಮಾಡಬೇಕು. ಮೂರು ನಾಲ್ಕು ಇತ್ತಂದರೆ ಒಂದು ಎರಡೆರಡು ಆದರೂ ನೀವು ಏನು ಮಾಡಬೇಕಪ್ಪ ಅಂದರೆ ಬಹೈಟ್ಗಳನ್ನು, ಕಂಠಪಾಠಗಳನ್ನು ಹಾಕಲೇಬೇಕು. ಇಲ್ಲಿ ಇಂಪಾರ್ಟೆಂಟ್ ಯಾವಿದಾವಪ್ಪ ಅಂತಂದರೆ ನಾಲ್ಕು ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ರಾಧಾಕೃಷ್ಣನವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿರಿ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿರಿ. ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯ್ಡೆಯನ್ನು ಹೇಗೆ ಎಚ್ಚರಿಸಿತು? ಪೋರ್ಚುಗೀಸ್ ಗವರ್ನರ್ ಚನ್ನಭೈರಾದೇವಿಗೆ ಬರೆದ ಪತ್ರವನ್ನು ವಿವರಿಸಿರಿ. ಇನ್ನು ಪದ್ಯ ಭಾಗದಿಂದನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಸೊ ಆಲ್ರೆಡಿ ನಿಮಗೆ ಪಾರಿವಾಳ ಇದೆ, ಹೇಮಂತ ಇದೆ, ಓಕೆನಾ? ಸೊ ಈ ಪದ್ಯದಲ್ಲಿ ನಿಮಗೆ ಸಾರಾಂಶಗಳನ್ನು ನೆನಪಿಟ್ಕೊಳ್ರಿ. ಇಲ್ಲಿ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣ ಏನು? ಅಭಿಯಾರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚಿರಿ, ಏಕೆ? ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರ್ತದೆ ಎಂಬುದನ್ನು ವಿವರಿಸಿರಿ. ಗುರು ಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹರಿಶ್ಚಂದ್ರ ಮತ್ತು ಗಾನ ರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ? ಇನ್ನು ಬಹಳ ಜನ ಕೇಳ್ತಾರೆ, ಸರ್ ಅಲಂಕಾರ ಯಾವ್ದು ಬರ್ತದೆ? ಇದರಲ್ಲಿನ ಅಲಂಕಾರಗಳು ಬರ್ತವೆ. ನಿಮ್ಗಿರ್ತಕ್ಕಂಥ ಎಲ್ಲ ಅಲಂಕಾರಗಳನ್ನು, ಆರು ಅಲಂಕಾರಗಳ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಓಕೆನಾ? ಗೀ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು, ಮೂರು ಮಾರ್ಕ್ಸಿಗೆ ಬರ್ತದೆ. ಓಕೆನಾ? ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು, ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ, ಮನೆಯೇ ಧರ್ಮಾಶ್ರಮ, ಸೀತೆಯ ಮುಖ ಕಮಲ ಅರಳಿತು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳೋದು. ಆಲ್ರೆಡಿ ನಾನು ನಿಮಗೆ ಒಂದು ಮೂರು ಪೇಜ್ಗಳಲ್ಲಿನ ಹೇಳಿದ್ದೀನಿ. ಅಲ್ಲಿ ಆಲ್ರೆಡಿ ಅವರದ್ದು ನಿಮ್ಗೆ ಅಭ್ಯಾಸಕ್ಕೆ ಕೊಟ್ಟಿದ್ದಾರೆ. 103 ಪೇಜ್ದಲ್ಲಿದೆ, 132, 156. ಇಲ್ಲಿ ಪದ್ಯ ಭಾಗಗಳನ್ನು ಕೊಟ್ಟಿದ್ದಾರೆ, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಿದ್ದಾರೆ. ಇಲ್ಲಿ ಕಲ್ಕೊಡ್ರಿ, ಇವುಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. 103, 132, 156. ನೆಕ್ಸ್ಟ್, 3 ಗಾದೆ ಮಾತು ಒಂದಂತೂ ಬರೋದು ಫಿಕ್ಸ್, ಅದು ಕೂಡ 3 ಮಾರ್ಕ್ಸ್ಗೆ. ಯಾವ್ಯಾವುದು? ಹಿತ್ತಲ ಗಿಡ ಮದ್ದಲ್ಲ, ದೂರದ ಬೆಟ್ಟ ನುನ್ನಂಗಿ, ಆರೋಗ್ಯವೇ ಭಾಗ್ಯ. ಸೊ ನೋಡಿ, ಬಹಳ ಮೋಸ್ಟ್ ಆಗಿ ನಾನು ನಿಮಗೆ ಕ್ವಶನ್ಸ್ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ವಿಷಯಗಳಲ್ಲಿನೂ ಕೊಡ್ತೀನಿ. ಓಕೆ, ಅಪ್ ಟು ಕನ್ನಡದಿಂದ ಹಿಡಿದು ದೈಹಿಕ ಶಿಕ್ಷಣದವರೆಗೆ ಈ ಥರ ಪ್ರಶ್ನೆಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತವೆ. ನೀವು ನೋಡಬೇಕು, ಹೆಚ್ಚು ಅಂಕಗಳನ್ನು ಗಳಿಸಬೇಕು, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಇನ್ನು 3 ಪ್ರಬಂಧಗಳನ್ನು ಕೊಡ್ತೀನಿ. ಆ 3 ಪ್ರಬಂಧಗಳಲ್ಲಿ ಒಂದಂತೂ ಗ್ಯಾರಂಟಿ ಬರ್ತದೆ, ಮಳೆ ಕೊಯ್ಲು ನೋಡ್ಕೊಂಡೋಗಿ, ರಾಷ್ಟ್ರೀಯ ಹಬ್ಬಗಳ ಮಹತ್ವ ನೋಡ್ಕೊಂಡೋಗಿ, ರಾಷ್ಟ್ರೀಯ ಭಾವೈಕ್ಯ, ಈ 3 ನಿಬಂಧಗಳಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ನಿಬಂಧ. ಇನ್ನು ಪತ್ರಗಳಲ್ಲಿ ಒಂದು ಖಾಸಗಿ ಪತ್ರ ಇದೆ, ಒಂದು ಕಚೇರಿ ಪತ್ರ ಇದೆ. ಖಾಸಗಿ ಪತ್ರದಲ್ಲಿ ತಂದೆ ತಾಯಿ ಸಹೋದರ ಸಹೋದರಿಯರಿಗೆ ಗೆಳೆಯ ಗೆಳತಿಗೆ ಬರೆದ ಪತ್ರ, ನಿಮಗೆ ಏನು ಭಾವಿಸಿಕೊಂಡು ಕೇಳಿದ್ದಾರೆ ಅಂದರೆ ನಿಮ್ಮ ಹೆಸರು, ತರಗತಿ, ಶಾಲೆ ಕೊಡ್ತಾರೆ. ಆಮೇಲೆ ಯಾರಿಗೆ ಬರಿಬೇಕು ಅವ್ರದ್ದು ಕೂಡ ಕೊಡ್ತಾರೆ, ಅದನ್ನು ಕೂಡ ನೋಡಿಕೊಡ್ರಿ. ಆಮೇಲೆ ವಿಶೇಷವಾಗಿ ಅಧಿಕಾರಿಗಳಿಗೆ ಪತ್ರ, ಗ್ರಾಮ ಪಂಚಾಯಿತಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಪಾದಕರಿಗೆ, ಓಕೆನಾ? ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾಧಿಕಾರಿ, ಸೊ ಆಮೇಲೆ ಮುಖ್ಯೋಪಾಧ್ಯಾಯರಿಗೂ ಕೂಡ ಕೆಲವೊಂದು ಸಾರಿ ಅಂಕಪಟ್ಟಿಗಳನ್ನು ಬೇಡಿ ಕೊಡ್ತಾರೆ, ರಜೆ ಬೇಡಿ ಕೊಡ್ತಾರೆ, ನಡತೆ ಪ್ರಮಾಣ ಪತ್ರ, ಅದನ್ನು ಸಹಿತ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಇನ್ನೊಂದಿಷ್ಟು ಕ್ವಶನ್ಸ್ಗಳೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ನಿಮ್ಮ ಲೈಕ್ ಮೇಲೆ ಡಿಪೆಂಡ್. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ಕೊಡ್ರಿ, ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಕೊಡ್ರಿ,
ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ಓದಿ. ಬಾಯ್.